ಈ ಹುಡುಗಿ ಇಂಡಿಕೇಟರ್ ಹಾಕೊಂಡು ಎತ್ತಲ ಬರ್ತೈತೆ, ಇಂಡಿಕೇಟರ್ ಹಾಕಿಸಮ್ಮ. ಅದು ಈಗಿನ ಲೇಟೆಸ್ಟ್ ಗಾಡಿಗಳಿಗೆ ಇಂಡಿಕೇಟರ್ ಆನ್ ಮಾಡೋ ಸೌಂಡ್ ಬರಲ್ಲ, ಅವಕ್ಕೂ ಗೊತ್ತಾಗಲ್ಲ ಆನಲ್ಲಿ ಇದೆ ಅಂತ. ಅದ ಹುಡುಗಿ ಒಳ್ಳೆ ಆಟ ಆಡ್ಕೊ ಬರ್ತೈತಲ್ಲ, ಮಾಡ್ಬೋದು, ಅದೆಲ್ಲ ಮಾಡ್ಕೋಬಹುದು. ಅದಲ್ಲ ಈ ಹೆಣ್ಮಕ್ಳು ಅಂತ ಬಾವ ರೈಟಿಗೆ ಇಂಡಿಕೇಟರ್ ಹಾಕೊಂಡು ಲೆಫ್ಟಿಗೆ ಹೊಡಿತಾರೆ. ಟಾಪ್ ಅಂಡ್ ಟಾಪ್ ಹಂಗೆ ರಸ್ತೆ ಅಲ್ಲ ಬಾವಾ. ಓ ಗೇರ್ ಚೇಂಜ್ ಮಾಡ್ಬೇಕಂತಿಲ್ಲ, ನಾಲ್ಕು. ಶೇಕಪ್ಸ್ ಅದು ಶೇಕಪ್ಸ್ ಒಂಚೂರು ವೀಕ್ ಇದೆ, ಚೆನ್ನಾಗಿದ್ದಿದ್ಯಲ್ಲ ಈ ಥರ ಹೊಂಡ ಹೊಸದು ಏನೇನು ಆಗಲ್ಲ ಬಾವಾ, ನಾರ್ಮಲ್ ಹಿಂಗೆ ಆಗ್ತಾ ಹೋಗುತ್ತೆ. ಇವರೇನು ಸಂಕೋಯಿಗೆ ಹೋದೆ ಏನ ಈ ಹುಡುಗ, ಸಂಕೋಯಿಗೆ ಹೋದೆ ಏನ ಇದನ್ನ ನಿಲ್ಸ್ಕೊಂಡಿರಲ್ಲ. ಎಂದಾಯ್ತಾ ನಿಮ್ಮ ಕತೆ ಹಾಳಾಯ್ತು, ಫೋಡ ತಕ್ಕಂತ ಕೂತಿರಲ್ಲ. ಈ ಸ್ವಲ್ಪ ಮುಂದೆ ರೋಡ್ ಚೆನ್ನಾಗಿದೆ, ಇಲ್ಲಲ್ಲ ರೋಡೇ ಚೆನ್ನಾಗಿ ಮಾಡಿಲ್ಲ. ಅಲ್ಲ ಬಟ್ ಇಲ್ಲಿ ಮಾಡಿಲ್ಲ ಬಾಬಾ ರೋಡ್, ಆ ರೋಡ್ ಮಾಡಿದ್ಮೇಲೆ ಈ ರೋಡ್ ಮಾಡ್ಲೇ ಇಲ್ಲ. ಅದು ಬ್ರೇಕ್ ಹೊಡೆದಿದ್ ನೋಡಿ, ಹೆದರಿಕೆ ಆಯ್ತು ಮೇಲೆ ನಂಗೆ, ಬ್ರೇಕ್ ಹೊಡೆದಿದ್ ನೋಡಿ. ಅದು ಟೈರ್ ನೋಡಿ ಬಾಬಾ, ಒಳ್ಳೆ ಲಾರಿ ಟೈರ್ ಇದಂಗೆ ಐತೆ. ಟೈರಿಗೆ ಒಂದು ಐದು ಸಾವಿರ ಇದೆ, 5,000 ಹತ್ತತ್ತ ಇದೆ. ಸರಿ ಗೊತ್ತಿಲ್ಲ, ಒಂದು 5,000 ಹತ್ತತ್ತ ಅಂತ ಇದೆ ಟೈರಿಗೆ. ಹಾ ಹೌದು, ಆವಾಗೆಲ್ಲ ಬಸ್ಸಿನ ಟೈರ್ ರೇಟ್ ಹಿಂಗಿತ್ತು, ಈಗ ಬೈಕಿನ ಟೈರ್. ಆ ಟೈರ್ ಮೂರು ಭಾಗ ಮಾಡಿದೆ ಬಾವಾ, ಆ ಟೈರ್ ಮೂರು ಭಾಗ ಮಾಡಿದೆ. ನಂದು ಆರ್ ಎಸ್ಗೆ 2 ಟೈರ್, ನಿಮ್ಮ ಗಾಡಿಗೆ 1 ಟೈರ್ ಬರುತ್ತೆ. ರೈಟ್ ಹೋಗ್ಬೇಕಾ ಲೆಫ್ಟ್ ಹೋಗ್ಬೇಕಾ? ಲೆಫ್ಟ್ ಹೋಗ್ಬೇಕಾ? ರೈಟಿಗೆ ಹೋಗಿದ್ದು ಮತ್ತೆ ಒಂದು ಸುಪ್ಪಿ ನೋಡಿ ಅನ್ನಲ್ಲ, ಸುಪ್ಪಿ ನೋಡಿ ಅಣ್ಣ, ನೋಡಿ ಅಣ್ಣ. ಹೋಯ್ ಹೋಯ್, ಹಾಂ ಬರ್ತಾ ಇಲ್ಲ. ಐ ಸುಪ್ಪೆ ನೋಡಿ ಅಣ್ಣ, ಎಲ್ಲಿ ಬಾವ ಮನೆ ಇದಾ? ಇದೆ ಮನೆನಾ? ಗಾಡಿ ಒಳಗೆ ತಗೋಬೇಕೇನವ? ಅದು ತಿರ್ಸೋದು ಮಾಚ, ತಿರ್ಸೋದು ನೋಡಿ ಬಾವ ಅದನ್ನ. ಬರ್ಬೇಕಣ್ಣ,
ಎಂತ ಆಯ್ತು ಬಾವಾ ಸುಪ್ಪಿ ಹಂಚು.